ರೈತರನ್ನ ಮಾತನಾಡಿಸಿ, ಹೇಗೆ ನಡೀತಿದೆ ವ್ಯವಸಾಯದ ಕೆಲಸ ಕಾರ್ಯ ಅಂತ ಕೇಳ್ ನೋಡಿ. ಅವರು ಹೇಳೋದೊಂದೇ, ಅಯ್ಯೋ ಕೂಲಿ ಆಳುಗಳೇ ಸಿಗೋದಿಲ್ಲ, ಉಳುಮೆ, ಕಳೆ ಕೀಳೋದು, ಬೆಳೆ ಬೆಳೆಯೋದು, ಕೊನೆಗೆ ಅದನ್ನ ಒಕ್ಕಣಿ ಮಾಡಿ ಸಾಗಿಸೋದು ಎಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಂಥ ರೈತರ ಭಾವನೆಯನ್ನ ಅರ್ಥ ಮಾಡಿಕೊಂಡಂತೆ ರೈತರೊಬ್ಬರು ಆಲ್ ಇನ್ ಒನ್ ಯಂತ್ರವೊಂದನ್ನ ರೂಪಿಸಿದ್ದಾರೆ. ಆ ಯಂತ್ರ ಯಾವುದು, ಅದು ಏನೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. ಇಲ್ಲೊಂದು ಟಿಲ್ಲರ್ ಮಾದರಿಯ ವಾಹನ ಇದೆ ನೋಡಿ, ಅದನ್ನ ಬಳಸಿ ಗಿಡಗಳಿಗೆ ತೊಂದರೆಯಾಗದಂತೆ ಹೇಗೆ ಗಿಡಗಳ ನಡುವೆ ಸಾಲು ಹೊಡಿತಿದ್ದಾರೆ, ಕುಂಟೆ ಹೊಡಿತಿದ್ದಾರೆ ನೋಡಿ. ಇಲ್ಲಿ ನೋಡಿ ವಾಹನ ಅದೇ, ಆದ್ರೆ ಹಿಂದೆ ಇರೋ ನೇಗಿಲನ್ನ ಕಿತ್ತು ಹಾಕಿ ಪುಟ್ಟ ಟ್ರಾಲಿಯನ್ನ ಜೋಡಿಸಿ ನೋಡಿ. ಇದರ ಲುಕ್ಕು ಫುಲ್ ಚೇಂಜ್, ಇದೀಗ ಜನರನ್ನ ಸಾಗಿಸುವ ವಾಹನ. ಎಷ್ಟಕ್ಕೆ ಬೆರಗಾಗ್ಬೇಡಿ, ಇದರ ಬಗ್ಗೆ ನೀವು ತಿಳಿಯೋದು ಇನ್ನೂ ಇದೆ. ಈ ಪುಟ್ಟ ಯಂತ್ರ ಇದೆಯಲ್ಲ, ಇದೊಂಥರ ಆಲ್ ಇನ್ ಒನ್ ಯಂತ್ರ. ಬದುಗಳನ್ನ ನಿರ್ಮಿಸೋದಕ್ಕೆ, ಬೀಜ ಬಿತ್ತೋದಕ್ಕೆ, ನಂತರ ಮಣ್ಣು ಮುಚ್ಚೋದಕ್ಕೆ, ಔಷಧಿ ಸಿಂಪಡಿಸೋದಕ್ಕೆ, ಬೆಳೆ ಕಟಾವು ಮಾಡೋದಕ್ಕೆ, ಹೀಗೆ ಇದನ್ನ ಬಹುಪಯೋಗಿ ಯಂತ್ರವನ್ನಾಗಿ ಬಳಸಬಹುದು. ಇಷ್ಟಕ್ಕೂ ಇದರ ಹೆಸರು ಏನ್ ಗೊತ್ತಾ? ಮಲ್ಟಿಪರ್ಪಸ್ ಇಂಟರ್ ಕಲ್ಟಿವೇಟರ್. ಪುಣ್ಯಾತ್ಮರು ಎಂಥದೊಂದು ಆಲ್ ಇನ್ ಒನ್ ಯಂತ್ರ ಕಂಡುಹಿಡಿದಿದ್ದು ಅಂದ್ಕೋತಿದ್ದೀರಾ? ರೈತರ ಟೆನ್ಷನ್ ಅನ್ನ ಅರ್ಧಕ್ಕರ್ಧ ಕಡಿಮೆ ಮಾಡೋ ಈ ಯಂತ್ರವನ್ನ ಕಂಡುಹಿಡಿದವರು ಕೂಡ ಒಬ್ಬ ರೈತರೇ. ಅವರ ಹೆಸರು ನಾಗರಾಜ್. ಕೃಷಿ ಕುಟುಂಬದಿಂದ ಬಂದ ನಾಗರಾಜ್ ಡಿಪ್ಲೊಮೋ ಇನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿ ಒಂದಷ್ಟು ವರ್ಷ HMTಯಲ್ಲಿ ಕೆಲಸ ಮಾಡಿದ್ರು. ನಡುವೆ ಆಗಾಗ ಹೊಲದ ಕಡೆ ಬರ್ತಾ ಇದ್ದ ಇವರಿಗೆ ಅಪ್ಪ ಅಮ್ಮ ಹೊಲ ಉಳೋದಕ್ಕೆ, ಕುಂಟೆ ಹೊಡೆಯೋದಕ್ಕೆ, ಕಾಳು ಕಡ್ಡಿ ಸಾಗಿಸೋದಕ್ಕೆ ಪಡ್ತಾ ಇದ್ದ ಬಾಡು ಕಂಡು ಮನ ಕಲಕುತ್ತಿತ್ತು. ಹೇಗಾದ್ರೂ ಮಾಡಿ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯಲೇಬೇಕು ಅಂದ್ಕೊಂಡ ನಾಗರಾಜು ಹಗಲು ಇರುಳು ಅದನ್ನೇ ಯೋಚಿಸತೊಡಗಿದ್ರು. ಕೊನೆಗೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊಸ ರೀತಿಯ ಯಂತ್ರವೊಂದನ್ನ ತಯಾರಿಸೋದಕ್ಕೆ ಮುಂದಾಗಿಯೇ ಬಿಟ್ರು.